ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಫೋಟೋ ಹೊರ ಬರ್ತಾ ಇದ್ದಂತೆ ಕಂಗಾಲಾಗಿದ್ದಾರೆ ಪೊಲೀಸ್ನವರು. ಫೋಟೋ ಹೇಗ್ ಬಂತು ಅಂತ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿದ್ದಾರೆ. ಸೇವೆ ಮಾಡ್ಕೊಂಡಿದ್ರ ಹಾಗಾದ್ರೆ ಪೊಲೀಸ್ನವರು ಕೇಸ್ ಮುಚ್ಚಿ ಹಾಕೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರಂತೆ. ಫೋಟೋ ಹೇಗ್ ಬಂತು ಅಂತ ಪೊಲೀಸ್ನವರೇ ದಂಗಾಗೋಗಿದ್ದಾರೆ. ಈಗ ಗಂಗಾಲಾಗಿದ್ದಾರೆ ಪೊಲೀಸ್ನವರು. ಪರಪ್ಪ ಅಗ್ರಹಾರದಲ್ಲಿ ನಡೀತಾ ಇರುವಂತ ರಾಜ್ಯಾತೀತ್ಯದ ಫೋಟೋ ವೈರಲ್ ಆದ ನಂತರದಲ್ಲಿ ಪೊಲೀಸ್ನವರೇ ದಂಗಾಗಿದ್ದಾರೆ. ಈಗ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ, ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಸಿಕ್ಕಿರುವಂತ ಫೋಟೋ ಇದು. ಕಾನೂನು ಸುವ್ಯವಸ್ಥೆ ಹೇಗಿದೆ, ಆರೋಪಿಗಳಿಗೆ ಪರಪ್ಪನ ಅಗ್ರಹಾರದಲ್ಲಿ ಎಂತಹ ಲೈಫ್ ಲೀಡ್ ಮಾಡೋದಕ್ಕೆ ಅವಕಾಶ ಇದೆ, ಇವೆಲ್ಲ ಕೂಡ ಈಗ ಕಂಡು ಬರ್ತಾ ಇರುವಂತ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನೆಲ್ಲ ಗಿಂಚ್ಕೊಂಡು ಕಿಲ 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 ಅಂತ ನಕ್ಕೊಂಡು ಕಾಫಿ ಸಿಗರೆಟ್ ಸೇರ್ಕೊಂಡು ಆರಾಮ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ಇದನ್ನ ಪರಪ್ಪನ ಅಗ್ರಹಾರನೋ ಪರಪ್ಪನ ರೆಸಾರ್ಟೋ? ಇದು ರೆಸಾರ್ಟ್ ಮಾಡ್ಕೊಂಡಿದ್ದಾರ ಕಾರಾಗ್ರಹವನ್ನ? ಇಂಥ ವೈಭೋಗ ಇದೆಯಾ ಪರಪ್ಪನ ಅಗ್ರಹಾರದಲ್ಲಿ? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತಾ? ಹಾಗಾದ್ರೆ ಏನ್ ಬೇಕಾದ್ರೂ ಸಿಗುತ್ತಾ ದುಡ್ಡು ಕೊಟ್ರೆ? ಪರಮೇಶ್ವರರು ಇದಕ್ಕೆ ಉತ್ತರ ಕೊಡಬೇಕು. ಗೃಹ ಇಲಾಖೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ನಿಮ್ಮ ಕಣ್ಣ ಮುಂದೆ ಇರುವಂತ ದೃಶ್ಯ ಸಾಕ್ಷಿ ಕೊಡಿ ಉತ್ತರ. ಏನು ಇಲ್ಲ, ಯಾವುದೋ ಒಂದು ಸ್ಪೆಷಲ್ VIP ಬ್ಯಾರಕ್ ಅಲ್ಲಿ ಹಾಕಿದ್ದಾರೆ. ಸಾಮಾನ್ಯ ಜನರಂತೆ ದರ್ಶನ್ ಇದ್ದಾರೆ, ಸಾಮಾನ್ಯರಂತೆ ಜೈಲೂಟ ಸೇವಿಸ್ತಾ ಇದ್ದಾರೆ, ಸಾಮಾನ್ಯರಂತೆ ದರ್ಶನ್ ಲೀಡ್ ಮಾಡ್ತಾ ಇದ್ದಾರೆ. ದರ್ಶನ್ಗೆ ಏನೂ ಕೂಡ ಸಿಗ್ತಾ ಇಲ್ಲ, ಬುಕ್ ಸಿಗ್ತಾ ಇಲ್ಲ, ಓದೋಕೇನು ಸಿಗ್ತಾ ಇಲ್ಲ. ದರ್ಶನ್ ಅವ್ರ ಬ್ಯಾರಕ್ಕಿಂದ ಈಚೆಗೆ ಬರ್ತಾ ಇಲ್ಲ. ಬಬ್ಬಬ್ಬಬ್ಬಬ್ಬಬ್ಬ ಏನ್ ಮಾತನಾಡಿದ್ರಿ ಸಚಿವರುಗಳು? ರಾಜ್ಯದ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ಮುಲಾಜೆ ಇಲ್ಲ ಈ ವಿಚಾರದಲ್ಲಿ, ಮುಲಾಜೆ ಇಲ್ಲ ಈ ವಿಚಾರದಲ್ಲಿ. ನೋಡಿ CM ಸಿದ್ದರಾಮಯ್ಯವರೇ ಈ ದೃಶ್ಯವನ್ನ ನೋಡಿ, ಪರಮೇಶ್ವರ್ ಅವರೇ ಈ ದೃಶ್ಯವನ್ನ ನೋಡಿ. ನಿಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕದಗೆಟ್ಟಿದೆ? ಪರಪ್ಪನ ಅಗ್ರಹಾರದಲ್ಲಿ ಎಂತಹ ರಾಜ ಮರ್ಯಾದೆ ಸಿಗ್ತಾ ಇದೆ? ಹೆಂಗ ಬೇಕಾದ್ರೂ ಇರಬಹುದು, ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಕೈಯಲ್ಲಿ ಸಿಗರೇಟು, ಬಿಸಿ ಟೀ ಕುಡಿಯೋದಕ್ಕೆ, ಕುತ್ಕೊಳ್ಳೋದಕ್ಕೆ ಚೇರ್ಗಳು, ಮುಂದೆ ಒಂದು ಟೇಬಲ್ಲು. ಇನ್ನು ಮುಂದಾದ್ರೂ ಕೂಡ ಪರಪ್ಪನ ಅಗ್ರಹಾರದ ರೆಸಾರ್ಟ್ ಅಂತ ಮಾಡಿದ್ರೆ ಸೂಕ್ತ ಅಂತ ಅನ್ಸುತ್ತೆ ನಮಗೆ.